ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳ ಸರ್ಕಾರಿ ಶಾಲಾ ಮಕ್ಕಳಿಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ವೀಕ್ಷಕ ಶ್ರೀನಿವಾಸ್ ನೇತೃತ್ವದಲ್ಲಿ ನೋಟ್ಬುಕ್ ಹಾಗೂ ಬ್ಯಾಗ್ಗಳ ವಿತರಣೆ ಮಾಡಲಾಯಿತು. ನಮ್ಮ ಎಲ್ಲ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಮತ್ತು ಬ್ಯಾಗನ್ನು ಕೊಡಬೇಕು ಅಂತ ಅವರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಕೊರೋನಾ ಟೈಮ್ನಲ್ಲಿ ಯಾರೂ ವಿದ್ಯಾರ್ಥಿಗಳಿಗೆ ಇದುವರೆಗೂ ಸಮಾಜ ಸೇವೆ ಮಾಡೋಕ್ಕೆ ಯಾರೂ ಮುಂದೆ ಬಂದಿರಲಿಲ್ಲ. ಕೊರೋನಾ ಮುಗಿದ ಮೇಲೆ ನಮ್ಮ KPCC ವೀಕ್ಷಕರು ನಮ್ಮ ಈ ನೆಲಮಂಗಲ ತಾಲೂಕಿನ ಎಲ್ಲ ಪಂಚಾಯಿತಿ ವ್ಯಾಪ್ತಿಗೂ ಕೊಡ್ತೀವಿ ಅಂತಿದ್ದಾರೆ. ಈ ದಿನ ನಮ್ಮ ಕೊಡಗೇಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಬ್ಯಾಗ್ನ ವಿತರಣೆ ಮಾಡೋಕ್ಕೆ ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಬಳಗೆರೆ, ಕೊಡಿಗೆಹಳ್ಳಿ, ಕೆಂಚನಪುರ, ಹತ್ಕುಂಟೆಪಾಳ್ಯ, ಕೃಷ್ಣರಾಜಪುರ, ಹೋಬಳಾಪುರ, ಕರಿಮಾರನಹಳ್ಳಿ ಸೇರಿದಂತೆ ಮುಂತಾದ ಗ್ರಾಮಗಳ ಸರ್ಕಾರಿ ಶಾಲೆಗಳ ಸುಮಾರು 500 ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಬ್ಯಾಗ್ಗಳ ವಿತರಣೆ ಮಾಡಲಾಗಿದೆ. ಈಗಾಗಲೇ ತಾಲೂಕಿನ ಕಸಬಾ ಹಾಗೂ ತ್ಯಾಮಗೊಂಡ್ಲು ಹೋಬಳಿ ಸೇರಿದಂತೆ ನಗರದ ಹಲವು ಶಾಲೆಗಳಿಗೆ ನೋಟ್ಬುಕ್ ಹಾಗೂ ಬ್ಯಾಗ್ಗಳ ವಿತರಣೆ ಮಾಡಲಾಗಿದೆ. ಇನ್ನು ಕೆಲವೊಂದು ಪ್ರದೇಶದ ಶಾಲೆಗಳಿಗೆ ವಿತರಿಸಬೇಕಿದೆ. ಆ ಶಾಲೆಗಳಿಗೂ ಸಹ ಸದ್ಯದಲ್ಲೇ ವಿತರಿಸಲಾಗುವುದು. ನಂತರ ಸೋಂಪುರ ಹಾಗೂ ಸೋಲೂರು ಹೋಬಳಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿತರಿಸಲಾಗುವುದು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪುರುಷೋತ್ತಮ್ ತಿಳಿಸಿದ್ರು. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗಲ. ಇವತ್ತು ದಿವಸ ನೆಲಮಂಗಲ ತಾಲೂಕಲ್ಲಿ ನಮ್ಮ KPCC ವೀಕ್ಷಕರಾದ ಶ್ರೀನಿವಾಸ್ ಅವರು ನಮ್ಮ ಕೊಡಗೇಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 12 ಶಾಲೆಗಳಿಗೂ ಇವತ್ತು ದಿವಸ ಉಚಿತ ನೋಟ ಪುಸ್ತಕ ಮತ್ತು ಬ್ಯಾಗನ್ನು ವಿತರಣೆ ಮಾಡುವ ಸಮಾರಂಭ ಬಳಗೇರಿಯಿಂದ ಪ್ರಾರಂಭ ಮಾಡಿದ್ದೀವಿ. ಇದು 4ನೇ ಶಾಲೆ. ಇವತ್ತು ಪೂರ್ತಿ ಕಾರ್ಯಕ್ರಮ ಕೊಡಗೇಳ್ಳಿ ಗ್ರಾಮ ಪಂಚಾಯಿತಿ 12 ಶಾಲೆಗೂ ಉಚಿತವಾಗಿ ನೀಡ್ತಾರೆ. ಇದು ಅವರು ದಾನ ಕೊಡೋ ಮನಸ್ಸು ಇಂಥವ್ರಿಗೆ ಬರಲಿ. ಇನ್ನೂ ಮುಂದಿನ ಕಾರ್ಯ ದಿನಗಳಲ್ಲಿ ಈ ತಾಲೂಕಲ್ಲಿ ಕಡಿಮೆ ಅಂದರೆ 30,000-35,000 ಮಕ್ಕಳಿಗೆ, ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆ, ಕಿರಿಯ ಹಿರಿಯ ಮತ್ತು ಪ್ರೌಢಶಾಲೆ ಮತ್ತು ಏಡೆಡ್ ಶಾಲೆಗಳು ಸಹ ನೀಡ್ತಾ ಇದ್ದಾರೆ. ಒಂದು ಸಂತಸದ ವಿಚಾರ. ಈ ಥರ ಪ್ರತಿ ಹಳ್ಳಿಲಿ ಪ್ರತಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕೆ ತುಂಬ ಕಷ್ಟಕರವಾದ ದಿನಗಳಿದ್ದಾವೆ. ಇಂಥ ಸಮಯದಲ್ಲಿ ಬಂದವರು ಒಂಥರ ಮಕ್ಕಳಿಗೆ ಪುನಶ್ಚೇತನ ಉಂಟಾಗ ಮಾಡಿದ್ದಾರೆ.